ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪೋಹಾ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಪೋಹಾ ಅಂದ ತಕ್ಷಣ ನಮ್ಮ ಮನೇಲಿ ಮಾಡೋ ಅವಲಕ್ಕಿ ಚಿತ್ರ ಅನ್ಕೋಬೇಡಿ. ಯಾಕೆ ಸ್ಪೆಷಲ್ ಅಂತ ನೋಡೋಕ್ಕೆ ಫುಲ್ ವಿಡಿಯೋ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬ್ರೇಕ್ಫಾಸ್ಟ್ಗೆ ಪಹಲೆ ಬಸ್ ಆತಾ ಇಸ್ಕೆ. ಈ ಪೋಹಾ ಗಾಡಿ ITPL ಮೇನ್ ರೋಡ್ ಅಲ್ಲಿ ಇರೋ CMRIT ಕಾಲೇಜ್ ಹತ್ರ ಇದೆ. ಅಡ್ರೆಸ್ ಗಾಗಿ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ. ಪ್ರಿಪೇರ್ ಮಾಡುವಾಗಲೇ ನಂಗೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಅನಿಸ್ತು. ಯೂಶ್ವಲಿ ನಾನು ಅವಲಕ್ಕಿನ ಚಿತ್ರನ ಹಾಕ್ತಿದ್ದೆ, ಈ ತರ ತಿಂದಿರಲಿಲ್ಲ. ಏನಿದು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಹಾಗೆ ಗಾಡಿ ಕೂಡ ತುಂಬಾನೇ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಸೊ ನೀವು ಹೈಜೀನ್ ಬಗ್ಗೆ ಅಷ್ಟು ವರಿ ಮಾಡೋದು ಬೇಕಾಗಿಲ್ಲ. Looks good. So let me record PMN's reaction. ಇದು ಒಂಥರ ಅಥೆಂಟಿಕ್, ಒಂಥರ ಟೇಸ್ಟ್ ಬೇರೆ ಅಲ್ಲ. ಹೇಳಿ ಹೆಂಗಿತ್ತು? ಚೆನ್ನಾಗಿತ್ತು. ಹೌದಾ? ಇನ್ನೊಂದು ಪ್ಲೇಟ್ ತಿಂತೀಯ? ಫಸ್ಟ್ ಟೈಮ್ ಅದು ಈ ಥರ ಗಾಡಿ ತಿಂದಿದ್ದು ಹಿಂದಿನ, ಆ್ಯಂಡ್ ಚೆನ್ನಾಗಿತ್ತು. ನನ್ನ ಪೋಹಾನು ನಾನು ಅವಲಕ್ಕಿ ಚಿತ್ರಾನ ಇರ್ತೀವಲ್ಲ, ನಾನು ತಿಂದೇ ಇರಲಿಲ್ಲ ಯಾವತ್ತು ಲೈಕ್ ಹೊರಗಡೆ. ಚೆನ್ನಾಗಿದೆ. ನಂಗೆ ಅದಕ್ಕೆ ನೀವು ಅವಲಕ್ಕಿ ಚಿತ್ರಾನ ಅಂದಾಗೆಲ್ಲ ಹೋಗಿ ಹಿಂಗೆ ಸಿಂಪಲ್ ಆಗಿ ನಾನು ನಮ್ಮನೇಲಿ ಮಾಡೋದೇ ಇಲ್ಲ. ನಾನು ಫ್ರೆಂಡ್ಸ್ ಮನೇಲಿ ಮಾಡೋದಿಲ್ಲ. ಅವ್ರ ಮನೇಲಿ ಚಿತ್ರಾನ ಟೈಪ್ ಮಾಡ್ತಾರಲ್ಲ, ನಾನು ಅಲ್ಲೇ ತಿಂದಿರೋದು. ನಮ್ಮನೇಲೂ ಮಾಡಲ್ಲ ಇದು. ದಪ್ಪ ಅವಲಕ್ಕಿ ಇದು ಚಿತ್ರಾನ ಅಲ್ಲ, ಆ್ಯಕ್ಚುಲಿ ಒಂಥರ ಡಿಫ್ರೆಂಟ್. ಓಕೆ, ಆ್ಯಸ್ ಯೂಶುವಲ್ ಒಂದು ಜನರಲ್ ನಾಲೆಜ್ ಕ್ವಶನ್ಸ್ ಕೇಳ್ತೀನಿ. ಈ ಅಂಗಡಿ ಹೆಸರೇನು? ಜೀತ್ ಪೋಹಾ ಸೆಂಟರ್. ಪೋಹಾ ಪಾಯಿಂಟ್. ಪೋಹಾ ಪಾಯಿಂಟ್ ಪೋಹಾ ಸೆಂಟರ್ ಗೊತ್ತಿತ್ತು? ಆದರೆ ಕಾನ್ಫಿಡೆನ್ಸ್ ಇರಲಿಲ್ಲ. ಜೀತು ಅಂತ ನಂಗೆ ನೆನಪಿತ್ತು. ಹೆಂಗೆ ನಾನು ಫೋನ್ ಮಾಡಿ ಕೇಳಿದೆ ಅಂದರೆ? ನಂಗೆ ನಿಂಗೆ ಫೋನ್ ಮಾಡಿದೆ ಅದಲ್ಲ, ನಾನು ಇಲ್ಲಿ ಓದಿದ್ದು. ಹೌದಾ? ನೈಸ್. ವರ್ತ್ ಇಟ್ಟ 22 ಕಿಲೋಮೀಟರ್ ಬಂದಿರೋದು? ಎಷ್ಟಿದೆ ಒಂದು ಪ್ಲೇಟು? ನಾನು 20 ಇದಾಗಿಂದ ಬರ್ತಾ ಇದ್ದೆ. ಇವಾಗ 30 ಆಗಿರ್ಬೋದೇನೋ, ಐ ಡೋಂಟ್ ರಿಮೆಂಬರ್. 20 or 25 ಕೊಡೋದಿತ್ತು. 30 ಇರ್ಬೋದು ಇವಾಗ. ಕೇಳೋಣ. ಒನ್ ಪ್ಲೇಟ್ ಪೋಹಾಗೆ 30 ರೂಪಾಯಿ ಚಾರ್ಜ್ ಮಾಡಿದ್ರು. ಮೂಲತಃ ನಾರ್ತ್ ಇಂಡಿಯನ್ ಫುಡ್ ಆದರೂ ನನಗೆ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.